ನಾನು ಜಿಲ್ಲಾ ಮಂತ್ರಿ ಇದ್ದೀನಿ, ನನಗೆ ನನ್ನ ಜಿಲ್ಲೆಯಲ್ಲಿ ಬೇರೆಯವ್ರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು, ಬೇರೆಯವ್ರು ನಮಗೆ ತೊಂದರೆ ಮಾಡಿದ್ರೆ ನಾವು ಸುಮ್ಮನೆ ಹಿಂದೆ ಏನೇನಾಗಿದೆ ಎಲ್ಲ ನಾನು ಮಾತಾಡಿದ್ದೀನಿ. ಯಾಕೆ ಈ ರೀತಿ ಆಯಿತು, ಅಧಿಕಾರಿಗಳು ಒತ್ತಡದಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರು. ಅವ್ರಿಗೆ ಬಹಳ ಒತ್ತಡ ಇತ್ತು ಅಂತ ಹೇಳಿದ್ರೆ, ಇದನ್ನು ಮಾಡೋಕ್ಕಿಂತ ಮುಂಚೆ ಅವರು ಡಿ ಸಿ ಅವ್ರಿಗಾಗಲಿ ಅಥವಾ ಸ್ಥಳೀಯ ಶಾಸಕರಿಗಾಗಲಿ ಗಮನಕ್ಕೆ ತಂದಿದ್ರು. ಆದರೆ ಬಹಳಷ್ಟು ಹೆವಿ ಇದೆ, ಒಂದು ಒಂದೂವರೆ ಟನ್ ಮೂರ್ತಿ ಬರೀ ಕೈ ಇದೆ ಅಂತ ಹೇಳಿದ್ರು. ಸುಮಾರು ಪಾರ್ಟನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ನನ್ನ ಇಲ್ಲಿ ಬಂದಿರೋದು ರಾಜಕಾರಣಕ್ಕಿಂತ ಜಾಸ್ತಿ ನನ್ನ ಒಂದು ಉದ್ದೇಶ ವೀಕ್ಷಣೀಯ ಪ್ರೇಕ್ಷಣೀಯ ಸ್ಥಳ ಇದೆ. ಜನ ಬರ್ತಾ ಇದ್ದಾರೆ, ಮಕ್ಕಳು ಬರ್ತಾ ಇರ್ತಾರೆ. ಏನಾದರೂ ಅವಘಡ ಆದರೆ ಯಾರು ಹೊಣೆ, ಯಾರು ಹೊಣೆ ಹೊತ್ತಾರೆ, ಯಾವ ಡಿಪಾರ್ಟ್ಮೆಂಟ್, ಮೂರು ನಾಲ್ಕು ಡಿಪಾರ್ಟ್ಮೆಂಟ್ಗಳು ಕೂಡ ಮಾಡಿದ್ದಾರೆ. ಸೊ ನನ್ನ ಮುಖ್ಯ ಉದ್ದೇಶ ಇದು ಎಷ್ಟು ಸೇಫ್ಟಿ ಇದೆ ಮೊದಲು, ಏನಾದರೂ ಆದರೆ ನಾಳೆ. ಯಾಕಂದರೆ ಎತ್ತರ ಪ್ರದೇಶದಲ್ಲಿದೆ ಗಾಳಿ, ಅದರಲ್ಲೂ ಉಡುಪಿ ಜಿಲ್ಲೆಯಲ್ಲಿ ಭಾಳಷ್ಟು ಮಳೆ ಬರುತ್ತೆ. ಸೊ ಏನು ಈ ರೀತಿ ಯಾಕೆ ಮಾಡಿದರು ಅನ್ನೋದೇ ನಮಗೆ ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ. ಸೊ ಇದು ಇಲಾಖೆಯವ್ರಿಗೆ ಎಲ್ಲ ಹೇಳಿದ್ದೀನಿ, ವರದಿಯನ್ನೆಲ್ಲ ತರಿಸ್ಕೊಳ್ತಾ ಇದ್ದೀನಿ. ಈ ಮೂರ್ತಿಯನ್ನು ಮಾಡಿದಂಥ ಬೆಂಗಳೂರವ್ರಿಗೂ ಕೂಡ ನಾವು ನೋಟಿಸನ್ನು ಜಾರಿ ಮಾಡ್ತಾ ಇದ್ದೀವಿ. ಸೊ ನಾನು ಮತ್ತೆ ಮೇಡಮ್, ಇದು ಅಸಲಿಯ ನಕಲಿ ಎಂಬುದು ಈಗ ಜನರಿಗೆ ಒಂದು ಸಂಶಯ ಕಾಡ್ತಾ ಉಂಟು, ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಟೈಮ್ ಮಿತಿ ಕಡಿಮೆ ಇರೋದ್ರಿಂದ ಬಹಳಷ್ಟು ಗೊಂದಲದಲ್ಲಿ ಅಧಿಕಾರಿಗಳಿದ್ದು, ಇದನ್ನ ಅಸಲಿ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ, ನಕಲಿ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಅರ್ಧ ಪಾರ್ಟನ್ನು ಅವ್ರು ಮಾಡಿದ್ದಾರೆ, ಇನ್ನು ಅರ್ಧ ಪಾರ್ಟನ್ನು ನಾನು ಕೇಳಿದೆ, ಕೈ ತೆಗಿಬೇಕೇನಪ್ಪ, ಹೌದು ತೆಗಿಬೇಕು. ಮುಖ ಇದನ್ನು ಮಾಡಬೇಕೇನಪ್ಪ, ಹೌದು ಮಾಡಬೇಕು. ಇನ್ನೊಂದು ಭಾಗನ ಮಾಡಬೇಕಪ್ಪ, ಹೌದು ಮಾಡಬೇಕು. ಇದೆಲ್ಲ ಕೂಡಿಸಿದಾಗ ಏನು ಉತ್ತರ ಬರುತ್ತೆ ನಿಮಗೆ? ನಕಲಿ ನಕಲಿ ಅಂತೇಳಿ ಮತ್ತೆ ನನ್ನ ಕಡೆಯಿಂದ ಯಾಕೆ ಹೇಳಿಸ್ತಾ ಇದ್ದೀನಿ? ಯಾಕೆ ಅಂದ್ರೆ ಐ ಆಮ್ ಇನ್ ರೆಸ್ಪಾನ್ಸಿಬಲ್ ಚೇರ್.